ಲೆಡ್ ಎಸಿಡ್ ಸೆಲ್ ಆದ ತಕ್ಷಣ ಸೆಕೆಂಡರಿ ಸೆಲ್ ಇನ್ನೊಂದು ಟೈಪ್ ಇದೆ, ನಿಕ್ಕಲ್ ಐರನ್ ಸೆಲ್ ಆರ್ ಎಡಿಸನ್ ಸೆಲ್ ಅಂತ ಹೇಳ್ತೀವಿ. ಇದು ಕನ್ಸ್ಟ್ರಕ್ಷನ್ನ ನಿಕ್ಕಲ್ ಐರನ್ ಸೆಲ್ ಅಥವಾ ಎಡಿಸನ್ ಸೆಲ್ದ. ಇದು ಕಂಟೈನರ್, ಕಂಟೈನರ್ ಹಿಯರ್ ಮೇಡ್ ಈಸ್ ಆಫ್ ನಿಕ್ಕಲ್ ಸ್ಟೀಲ್, ನಿಕ್ಕಲ್ ಸ್ಟೀಲ್ದಿಂದ ಮಾಡಿದಂಥ ಕಂಟೈನರ. ಇದ್ರೊಳಗೆ ಪಾಸಿಟಿವ್ ಪ್ಲೇಟ ಮತ್ತು ನೆಗೆಟಿವ್ ಪ್ಲೇಟ್ ಅಂತ ಇರ್ತವೆ. ನೆಗೆಟಿವ್ ಪ್ಲೇಟನ್ನು ಚೌಕ ನಿಕ್ಕಲ್ ಪ್ಲೇಟ್ದಿಂದ ಮಾಡಿರ್ತಾರೋ, ನಿಕ್ಕಲ್ ಮೆಟೀರಿಯಲಿಂದ ಮಾಡಿರ್ತಾರೋ. ನೆಕ್ಸ್ಟ್ ಪಾಸಿಟಿವ್ ಪ್ಲೇಟ್ ಇಲ್ಲಿ ಏನಿರ್ತಾವಪ್ಪ ಅಂತಂದ್ರೆ ರೌಂಡ್ ಟ್ಯೂಬ್ಸ್ಗಳಿರ್ತಾವೆ. ಇವು ಎರಡು ಪ್ಲೇಟ್ಸ್ ಇದ್ರೊಳಗೆ ಆ್ಯಕ್ಟಿವ್ ಮಟೀರಿಯಲನ್ನು ಯೂಸ್ ಮಾಡ್ತಾರೋ, ಬಿಕಾಸ್ ಇಟ್ ಈಸ್ ರಿಪೀಟೆಡ್ ಚಾರ್ಜಿಂಗ್. ಇವು ರಿಪೀಟೆಡ್ ಚಾರ್ಜಿಂಗ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಮತ್ತು ಇದ್ರೊಳಗೆ ಪಾರ್ಟ್ಸ್ಗಳು ಏನೇ ಬರ್ತಾವಪ್ಪ ಅಂತಂದ್ರೆ ಸೆಪ್ರೇಟರ್ ಬರ್ತದೆ, ಇಲೆಕ್ಟ್ರೋಲೈಟ್ ಬರ್ತದೆ, ನೆಕ್ಸ್ಟ್ ನೆಗೆಟಿವ್ ಪ್ಲೇಟ, ಪಾಸಿಟಿವ್ ಪ್ಲೇಟ, ನೆಕ್ಸ್ಟ್ ಫಿಲ್ಲಿಂಗ್ ಕ್ಯಾಪ್, ಫಿಲ್ಲಿಂಗ್ ಕ್ಯಾಪ್ ಇಲೆಕ್ಟ್ರೋಲೈಟನ್ನು ಹಾಕೋ ಸಲುವಾಗಿ. ಇನ್ನು ಇದ್ರೊಳಗೆ ಆ್ಯಕ್ಟಿವ್ ಮೆಟೀರಿಯಲ್ ಯಾವ್ದು ಇರ್ತದಪ್ಪ ಅಂತಂದ್ರೆ ಇನ್ನು ಪಾಸಿಟಿವ್ ಪ್ಲೇಟ್ ಇಟ್ ಈಸ್ ಮೇಡ್ ಆಫ್ ನಿಕ್ಕಲ್ ಹೈಡ್ರಾಕ್ಸೈಡ್, ನಿಕ್ಕಲ್ ಹೈಡ್ರಾಕ್ಸೈಡ್ ಇದರಿಂದ ಮಾಡಿರ್ತಾರೋ ಅದ್ರಾಗ ಆ್ಯಕ್ಟಿವ್ ಮಟೀರಿಯಲ್ ಇರ್ತದೆ. ಎನ್ ಐ ಓ ಎಚ್ ಫೋರ್ ಅಂತ ಹೇಳ್ತೇವೆ. ಇನ್ ಟ್ಯೂಬ್, ಅದ್ರ ಟ್ಯೂಬ್ದಾಗ ಪ್ರಿಪೇರ್ ಸ್ಟೀಲ್ ರಿಬ್ಸ್, ಸ್ಟೀಲ್ ರಿಬ್ಸ್ ಇದಾಗ ಪ್ರಿಪೇರ್ ಮಾಡಿರ್ತಾರೆ. ಆ್ಯಂಡ್ ಹೆಲ್ಡ್ ಟುಗೆದರ್ ಬೈ ಎ ಸ್ಟೀಲ್ ರಿಬ್ಸ್ ಆ್ಯಂಡ್ ದ ಹೋಲ್ ಲಾಟ್ ಈಸ್ ನಿಕ್ಕಲ್ ಪ್ಲೇಟೆಡ್, ಮತ್ತು ಅದನ್ನು ನಿಕ್ಕಲ್ ಪ್ಲೇಟೆಡ್ದಿಂದ ಮಾಡಿರ್ತಾರೆ ಹೋಲ್ ಲಾಟ. ನೆಕ್ಸ್ಟ್ ನೆಗೆಟಿವ್ ಪ್ಲೇಟ್ ಈಸ್ ಮೇಡ್ ಆಫ್ ನಿಕ್ಕಲ್ ಸ್ಟೀಲ್, ಇದನ್ನು ಕೂಡ ನಿಕ್ಕಲ್ ಸ್ಟೀಲ್ದಿಂದ ಮಾಡಿರ್ತಾರೋ. ಬಟ್ ಇದ್ರೊಳಗೆ ಫೈನ್ ಪ್ರಿಪ್ರೇಷನ್ ಯಾವುದಿರ್ತದಪ್ಪ ಅಂತಂದ್ರೆ ದ ಇಲೆಕ್ಟ್ರೋಲೈಟ್ ಈಸ್ 25% ಸೊಲ್ಯೂಷನ್ ಆಫ್ ಪೊಟ್ಯಾಶಿಯಮ್ ಹೈಡ್ರಾಕ್ಸೈಡ್, ಪೊಟ್ಯಾಶಿಯಮ್ ಹೈಡ್ರಾಕ್ಸೈಡ್ ಅನ್ನ ಹೇಳ್ತೀನವ ಕೆ ಒ ಎಚ್ ಅಲಾಂಗ್ ವಿತ್ ಸ್ಮಾಲ್ ಕ್ವಾಂಟಿಟಿ ಆಫ್ ಲೀಥಿಯಮ್, ಇದ್ರಾಗ ಸ್ವಲ್ಪ ಅಮೌಂಟ್ ಲೀಥಿಯಮ್ ಹೈಡ್ರೇಟ್ ಇರ್ತದೆ LiOH. ದ ಕಂಟೈನರ್ ಈಸ್ ಮೇಡ್ ಆಫ್ ನಿಕ್ಕಲ್ ಪ್ಲೇಟೆಡ್ ಸ್ಟೀಲ್, ಈ ಕಂಟೈನರ್ ನಿಕ್ಕಲ್ ಪ್ಲೇಟೆಡ್ ಸ್ಟೀಲ್ನ ಮಾಡಿರ್ತಾರೆ. ದ ಸೆಪ್ರೇಟರ್ಸ್ ಆರ್ ಮೇಡ್ ಆಫ್ ಹಾರ್ಡ್ ರಬ್ಬರ್ ಸ್ಟ್ರಿಪ್, ಹಾರ್ಡ್ ರಬ್ಬರ್ ಸ್ಟ್ರಿಪ್ದಿಂದ ಮಾಡಿರ್ತಾರೋ ಇನ್ ದ ನಿಕ್ಕಲ್ ಪ್ಲೇಟೆಡ್ ಕಂಟೈನರ್, ನಿಕ್ಕಲ್ ಪ್ಲೇಟೆಡ್ ಕಂಟೈನರ್. ಇನ್ನು ಕೆಮಿಕಲ್ ಚೇಂಜಸ್, ಇನ್ನು ಚಾರ್ಜ್ ಆಗುವಾಗ ಮತ್ತು ಡಿಸ್ಚಾರ್ಜ್ ಆಗುವಾಗ ಕೆಮಿಕಲ್ ರಿಯಾಕ್ಷನ್ ಯಾವ ಟೈಪ್ ಆಗ್ತದೆ ನೋಡೋಣ. ಆನ್ ಡಿಸ್ಚಾರ್ಜ್ ಕಂಡೀಷನ್, ಡಿಸ್ಚಾರ್ಜ್ ಕಂಡೀಷನ್ದೊಳಗೆ ಪೊಟ್ಯಾಶಿಯಮ್ ಹೈಡ್ರಾಕ್ಸೈಡ್ KOH ಇಲೆಕ್ಟ್ರೋಲೈಟ್ ಇಟ್ ಸ್ಪ್ಲಿಟ್ ಇಂಟು ಕೆ ಪೊಟ್ಯಾಶಿಯಮ್ ಆ್ಯಂಡ್ OH ಹೈಡ್ರಾಕ್ಸೈಡ್ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗ್ತವೆ. ನೆಕ್ಸ್ಟ್ OH ಅಯಾನ್ಸ್ ಟ್ರಾವೆಲ್ ಟುವರ್ಡ್ ದ ನೆಗೆಟಿವ್ ಪ್ಲೇಟ್, ಅದರೊಳಗಿನ OH ಅಯಾನ್ಸ್ಗಳು ಇವು ನೆಗೆಟಿವ್ ಪ್ಲೇಟ್ ಕಡೆ ಹೋಗ್ತವೆ. ಆ್ಯಂಡ್ ಆಕ್ಸಡೈಸ್ ಅಯಾನ್ಸ್ ಕೆ ಅಯಾನ್ಸ್ ಗೋ ಟು ದ ಆ್ಯನೋಡ್, ಅವು ಆ್ಯನೋಡ್ ಕಡೆ ಹೋಗ್ತವೆ. ಆ್ಯಂಡ್ ರಿಡ್ಯೂಸ್ NiOH1 ಏನಾಗ್ತದೆ ಕಡಿಮೆ ಆಗ್ತದೆ ಟು NiOH4 NiOH2 ಇದ್ದಿದೆ NiOH1 ಆಗ್ತದೆ ಡ್ಯೂರಿಂಗ್ ಚಾರ್ಜಿಂಗ್, ಯಾವಾಗಿದು ಚಾರ್ಜಿಂಗ್ ಆಗುವಾಗ. ದ ಅಪೋಜಿಷನ್ ರಿಯಾಕ್ಷನ್ ಟೇಕ್ ಪ್ಲೇಸ್, ಈ ರೀತಿ ಅಪೋಜಿಷನ್ ಒಮ್ಮೆ ಹಂಗಾಗೋದು ಒಮ್ಮೆ ಹಿಂಗಾಗೋದು ಅಪೋಜಿಷನ್ ರಿಯಾಕ್ಷನ್ ತಗೋತದೆ. ದ ಕೆಮಿಕಲ್ ಚೇಂಜಸ್ ಡ್ಯೂರಿಂಗ್ ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಬೈ ರಿವರ್ಸಿಬಲ್ ಈಕ್ವೇಷನ್, ಅಲ್ಲಿ ರಿವರ್ಸಿಬಲ್ ಈಕ್ವೇಷನನ್ನು ಇಲ್ಲಿ ಏನು ಮಾಡಿದರು ತೋರಿಸಿದರು ರಿವರ್ಸಿಬಲ್ ಈಕ್ವೇಷನ್ ಇಲ್ಲಿ ಐತೆ ನೋಡ್ರಿ. ಇದು NiOH ಹೈಡ್ರೇಟ ಪ್ಲಸ್ KOH ಪೊಟ್ಯಾಶಿಯಮ್, NiOH4 ಇದು ಪಾಸಿಟಿವ್ ಪ್ಲೇಟ್ದಾಗಿರುವಂಥ ಆ್ಯಕ್ಟಿವ್ ಪೇಸ್ಟ್ ಆ್ಯಕ್ಟಿವ್ ಪಾಸಿಟಿವ್ ಪ್ಲೇಟ. ನೆಕ್ಸ್ಟ್ KOH ಪೊಟ್ಯಾಶಿಯಮ್ ಹೈಡ್ರಾಕ್ಸೈಡ್ ಇಲೆಕ್ಟ್ರೋಲೈಟ ಮತ್ತು FeFerrous ಇದು ನೆಗೆಟಿವ್ ಪ್ಲೇಟ ಇವಾಗಿದ ಡಿಸ್ಚಾರ್ಜ್ ಇದ್ದಾಗ. ಇನ್ ಚಾರ್ಜಿಂಗ್ದಾಗ ಹೆಂಗೆ ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಗ್ತದೆ ನೋಡಿ, NiOH2 NiOH4 ಇದ್ದದೇನಾಗ್ತೈತಿ NiOH2 ಇರ್ತದೆ ಮತ್ತು ರಿಮೇನಿಂಗ್ ಪೊಟ್ಯಾಶಿಯಮ್ ಉಳಿತದೆ ಯಾವುದ ಇಲೆಕ್ಟ್ರೋಲೈಟ
ನೆಕ್ಸ್ಟು ಎಫ್ ಇ ಓ ಎಚ್ ಟು ಆಗ್ತದೆ, ಫೆರಸ್ ಆಗ್ತದೆ. ಯಾವುದಾಗಿದ್ದು ನೆಗೆಟಿವ್ ಪ್ಲೇಟ. ಈ ರೀತಿ ಕೆಮಿಕಲ್ ರಿಯಾಕ್ಷನ್ ರಿವರ್ಸ್ ಆಗ್ಕೋತ ಹೋಗ್ತೈತಿ. ನೆಕ್ಸ್ಟ್ ಇಟ್ ಈಸ್ ಸೀನ್ ಫ್ರಾಮ್ ದ ಇಕ್ವೇಷನ್. ಇದು ಇಕ್ವೇಷನ್ದಿಂದ ನಿಮ್ಮ ನೋಡ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದ್ರೆ, ದ ಇ ಎಮ್ ಎಫ್ ಆಫ್ ದಿಸ್ ಸೆಲ್ ಈಸ್ ಫುಲ್ಲಿ ಚಾರ್ಜ್ಡ್. ಫುಲ್ ಚಾರ್ಜ್ಡ್ ಇದ್ದಾಗ ಇದ್ರ ಇ ಎಮ್ ಎಫ್ ಎಷ್ಟು ಇರ್ತದಪ್ಪ ಅಂತಂದ್ರೆ 1.4, ಆ್ಯಂಡ್ ಇಟ್ ರೀಚ್ ಅಪ್ ಟು 1.2 ಇನ್ ಡಿಸ್ಚಾರ್ಜ್ ಕಂಡೀಷನ್. ಡಿಸ್ಚಾರ್ಜ್ ಕಂಡೀಷನ್ದಾಗ ರೀಚ್ ಆಗ್ತದೆ. ಹಿಯರ್ ಸ್ಮಾಲ್ ಡಿಫ್ರೆನ್ಸ್. ಇಫ್ ದ ವೋಲ್ಟೇಜ್ ಫಾಲ್ಸ್ ಬಿಲೋ 1.15 ದ ಫುಲ್ಲಿ ಡಿಸ್ಚಾರ್ಜ್ ಕಂಡೀಷನ್. ನೆಕ್ಸ್ಟ್ ದ ಮೆಕ್ಯಾನಿಕಲ್ ಸ್ಟ್ರೆಂತ್ ಆಫ್ ದಿ ಪ್ಲೇಟ್ಸ್ ಆರ್ ಗುಡ್ ಸಿನ್ಸ್ ದೇ ಆರ್ ಮೇಡ್ ಆಫ್ ಸ್ಟೀಲ್. ಸ್ಟೀಲ್ದಿಂದ ಮಾಡೋದ್ರಿಂದ ಅದರ ಸ್ಟ್ರೆಂತ್ ಭಾರಿ ಇರ್ತದೆ. ದ ಸೆಲ್ ಈಸ್ ಪೋರ್ಟೇಬಲ್. ಮತ್ತು ಇದು ಸೆಲ್ ಯಾವುದಪ್ಪ ಅಂತಂದ್ರೆ ಲೆಡ್ ಆಸಿಡ್ ಸೆಲ್ಕ್ಕಿಂತನೂ ಸ್ಮಾಲ್ ಇರ್ತದೆ. ದ ಸೆಲ್ ಕ್ಯಾನ್ ವಿಸ್ಟ್ಯಾಂಡ್ ಹೆವಿ ಡಿಸ್ಚಾರ್ಜಿಂಗ್ ಆ್ಯಂಡ್ ಚಾರ್ಜಿಂಗ್ ಕರೆಂಟ್. ಚಾರ್ಜಿಂಗ್ ಕರೆಂಟ ಮತ್ತು ಚಾರ್ಜಿಂಗ್ ಕರೆಂಟ ಹೆವಿ ಇದೇನು ಮಾಡ್ತದಪ್ಪ ಅಂತಂದ್ರೆ ವಿಸ್ಟ್ಯಾಂಡ್ ಮಾಡ್ಕೋತದೆ. ಈವನ್ ಲೆಫ್ಟ್ ಇಟ್ ಡಿಸ್ಚಾರ್ಜ್. ಇದು ಡಿಸ್ಚಾರ್ಜ್ ಲಾಂಗ್ ಪೀರಿಯಡ್ ಇಟ್ಟರೂ ಕೂಡ ಇವು ಪ್ಲೇಟ ಬಕ್ಲಿಂಗ್ ಆಗೋದಂಥ ಎಫೆಕ್ಟ್ಸ್ ಇರೋದಿಲ್ಲ. ಇನಿಷಿಯಲಿ ಇಂಟರ್ನಲಿ ರೆಸಿಸ್ಟೆನ್ಸ್ ಈಸ್ ಲಾರ್ಜ್. ಇಂಟರ್ನಲ್ ರೆಸಿಸ್ಟೆನ್ಸ್ ಈ ಥರದ ಲಾರ್ಜ್ ಇರ್ತದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಲಾರ್ಜ್ ಇರೋದರಿಂದ ಜಾಸ್ತಿ ಇರೋದರಿಂದ ಇಟ್ಸ್ ಎಫಿಷಿಯನ್ಸಿ ಈಸ್ ಲೋ. ಈ ಥರದ ಎಫಿಷಿಯನ್ಸಿ ಲೋ ಇರ್ತದೆ ಕಂಪೇರ್ಡ್ ಟು ದಿ ಲೆಡ್ ಆಸಿಡ್. ವೆನ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ದ ಇ ಎಮ್ ಎಫ್ ಇನ್ಕ್ರೀಸ್ ಸ್ಲೈಟ್ಲಿ. ಈ ಥರದ ಒಂದು ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ. ಟೆಂಪ್ರೇಚರ್ ಜಾಸ್ತಿ ಆದಂಗ ಆಟೋಮೆಟಿಕ್ ಈ ಥರದ ಇ ಎಮ್ ಎಫ್ನು ಕೂಡ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಇಟ್ ಈಸ್ ಸಪರ್ ಟು ಎ ಲೆಡ್ ಆಸಿಡ್ ಸೆಲ್. ಮೆಕ್ಯಾನಿಕಲ್ ಸ್ಟ್ರೆಂತ್ ಡ್ಯೂರೇಬಲ್. ಮೆಕ್ಯಾನಿಕಲ್ ಸ್ಟ್ರೆಂತ್ ಈ ಥರದ ಏನಿರ್ತೈತಿ ಜಾಸ್ತಿ ಇರ್ತದೆ. ಆ್ಯಂಡ್ ಆಲ್ಸೋ ಇಟ್ ಸೆಲ್ಫ್ ಲೈಫ್ ಈಸ್ ಲಾಂಗರ್. ಇದ್ರ ಸೆಲ್ಫ್ ಲೈಫ್ನು ಕೂಡ ಏನೈತಿ ಲಾಂಗರ್ ಐತಿ. ನೆಕ್ಸ್ಟ್ ಟೆಂಪ್ರೇಚರ. ಟೆಂಪ್ರೇಚರ್ ಬ್ಯಾಟ್ರಿ ಆರ್ ಮೋಸ್ಟ್ ಆಫರ್ ರೇಟೆಡ್ ಫಾರ್ ಎ ಸ್ಪೆಸಿಫಿಕ್ ಔಟ್ಪುಟ್ ಕ್ಯಾಪಾಸಿಟಿ ಆ್ಯಟ್ ರೂಮ್ ಟೆಂಪ್ರೇಚರ್ 20°C. ಆಪ್ರೇಟಿಂಗ್ ದೆಮ್ ಅಬೋವ್ ಆ್ಯಂಡ್ ಬಿಲೋ ದಿಸ್ ಟೆಂಪ್ರೇಚರ್ ವಿಲ್ ರೆಡ್ಯೂಸ್ ದ ಔಟ್ಪುಟ್ ಇ ಎಮ್ ಎಫ್. ಔಟ್ಪುಟ್ ಇ ಎಮ್ ಎಫ್ ಮತ್ತು ಎಫಿಷಿಯನ್ಸಿ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆದಂಗ ಇದರೊಳಗೆ ಏನಾಗ್ತಿರ್ತದೆ ವೇರಿಯೇಷನ್ ಆಗ್ತದೆ. ಇವೆರಡದ್ರೊಳಗೆ ವೇರಿಯೇಷನ್ ಆಗ್ತಿರ್ತದೆ. ಇಷ್ಟು ಏನಪ್ಪ ಅಂತಂದ್ರೆ ನಿಕ್ಕಲ್ ಐರನ್ ಸೆಲ್ ಅಥವಾ ಎಡಿಷನ್ ಸೆಲ್ದ ಇದನ್ನು ಕನ್ಸ್ಟ್ರಕ್ಷನ್ನ.